ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿದರೆ ನಿಮಗೆ ಸಿ ಇ ಟಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೂಡ ಕೊಡ್ತೇನೆ. ವಿದ್ಯಾರ್ಥಿಗಳ ಬಗ್ಗೆ ಗೊತ್ತಿರೋದಿಲ್ಲ, ಚಾನಲ್ಗೆ ನೀವಿನ ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ನಿಮಗೆ ಎಲ್ಲ ಅಪ್ಡೇಟ್ಸ್ ಕೂಡ ಬರ್ತಾ ಹೋಗ್ತದೆ. ಇಲ್ಲಿ ಮೇಯ್ನಾಗಿ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಡೌಟ್ ಇರುತ್ತೆ, ಇಲ್ಲಿ ಯಾವ ಮಾಡೆಲ್ ನಡೀತದೆ ಅಂತ. ನಿಮಗೆ ಆಲ್ಮೋಸ್ಟ್ ಈ ವರ್ಷನೂ ಕೂಡ ಕಳೆದ ವರ್ಷದ ರೀತಿ ನಿಮಗೆ ಕೆಲವೊಂದು ದಾಖಲೆಗಳನ್ನು ಆಫ್ಲೈನಲ್ಲಿ, ಕೆಲವೊಂದು ದಾಖಲೆಗಳನ್ನು ಆನ್ಲೈನಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವ ಸಾಧ್ಯತೆ ಇದೆ. ಆಲ್ರೆಡಿ ಆನ್ಲೈನಲ್ಲಿ ನಿಮಗೆ ಆಲ್ರೆಡಿ ಪ್ರೊಸೆಸಿಂಗ್ ಅನ್ಗೋಯಿಂಗ್ ಇದೆ. ಆಫ್ಲೈನಲ್ಲಿ ಯಾವುದನ್ನು ಕರಿಬೋದು ಅಂದರೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಅವುಗಳನ್ನು ಕರಿಬೋದು, ಮತ್ತು ಅದರ್ ದೆನ್ ಸ್ಟೇಟ್ ಬೋರ್ಡ್. ಸ್ಟೇಟ್ ಬೋರ್ಡ್ ಬಿಟ್ಟು ಬೇರೆ ಬೋರ್ಡ್ ವಿದ್ಯಾರ್ಥಿಗಳಿಗೆ ಡಾಟಾ ಬಂದುಬಿಟ್ಟು ಕೆ ಎ ಹತ್ರ ಇರೋದಿಲ್ಲ, ಆ ನಿಟ್ಟಿನಲ್ಲಿ ಅಂಥ ವಿದ್ಯಾರ್ಥಿಗಳಿಗೆ ಕೂಡ ಆಫ್ಲೈನ್ ಮೂಲಕ ಕರೀತಾರೆ. ಅದು ಎಲ್ಲಿ ಯಾವ ಪ್ಲೇಸಸ್ಸಲ್ಲಿ ಕೆ ಎ ಆಫೀಸಲ್ಲಿ ಅಥವಾ ಇಲ್ಲೋ ಅಂತ ನೋಟಿಫಿಕೇಷನ್ನ ಹೊರಡಿಸ್ತಾರೆ. ಇದೇ ಮೇಯ್ನಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ವಿದ್ಯಾರ್ಥಿಗಳು ರೆಡಿ ಆಗಬೇಕಾಗುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕಾಲ್ ಮಾಡ್ತಾರೆ. ಅದಕ್ಕೆ ಬೇಕಾದ ಸೂಕ್ತ ದಾಖಲೆಗಳನ್ನು ಕೂಡ ವಿದ್ಯಾರ್ಥಿಗಳೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದಾರೆ ಅನ್ಕೋತೀನಿ. ಬೇಕಾದರೆ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಯಾವೆಲ್ಲ ಮೇಜರ್ ಡಾಕ್ಯುಮೆಂಟ್ಸ್ ಕೂಡ ಕಡ್ಡಾಯವಾಗಿ ಬೇಕಾಗುತ್ತೆ ಅಂತ. ಬೇಕಾಗಿರುವ ಎಲ್ಲ ಸೂಕ್ತ ದಾಖಲೆಗಳನ್ನು ವಿದ್ಯಾರ್ಥಿಗಳು ರೆಡಿ ಮಾಡಿಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ವಿದ್ಯಾರ್ಥಿಗಳು ಹಾಜರಿ ಆಗಬೇಕಾಗುತ್ತೆ. ನಂತರ ನಿಮಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನ ನೀವು 3 ಸೆಟ್ ಆಫ್ ಕಾಪಿ, ಎಲ್ಲ ಡಾಕ್ಯುಮೆಂಟ್ಸನ್ನು 3 ಸೆಟ್ ಆಫ್ ಕಾಪಿ ಮಾಡಿಕೊಂಡು ಇಟ್ಕೊಂಡಿರಿ. ಒಂದು ಕಾಪಿ ಒರಿಜಿನಲ್ ಡೇಟಾ ಇಟ್ಕೊಂಡಿರಿ. ಒರಿಜಿನಲ್ ನಿಮಗೆ ಫ್ಯೂಚರಿಗೆ ಎಲ್ಲ ಹತ್ಕೋಬೇಕಾಗುತ್ತೆ, ಅದನ್ನು ಡೇಟಾ ಇಟ್ಕೊಂಡಿರಿ. ನಂತರ ಒರಿಜಿನಲ್ ಇರುತ್ತೆ, 2 ಸಪ್ರೇಟಾಗಿ ಡೂಪ್ಲಿಕೇಟ್ ಕಾಪಿಗಳನ್ನು 2-3 ಕಾಪಿಯನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ಯಾಕಂದರೆ ಅಲ್ಲಿ ವೆರಿಫಿಕೇಷನ್ ಟೈಮಲ್ಲಿ ನಿಮಗೆ ಬೇಕಾಗ್ಬೋದು, ಅವರು ಇಸ್ಕೋಬೋದು. ಆ ನಿಟ್ಟಿನಲ್ಲಿ ಅದನ್ನು ವೆರಿಫೈ ಮಾಡಬಹುದು, ನಾನಾ ಕಾರಣಗಳಿರ್ತವೆ. ನಂತರ ನೀವೇನು ಮಾಡ್ಬೇಕಾಗುತ್ತೆ ಅಂದರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ 2 ಕಾಪಿ ಮಾಡಿಕೊಂಡು, ನಂತರ ಅದಕ್ಕೆ ಗೆಜೆಟೆಡ್ ಆಫೀಸರ್ ಸಹಿ ಕಡ್ಡಾಯ ಅಂತ ನಿಮಗೆ ಗೊತ್ತಿರೋ ಹಾಗೆ ಆಫ್ಲೈನ್ ವೆರಿಫಿಕೇಷನ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು, ಆಫೀಸರ್ಸ್ ಗೆಜೆಟೆಡ್ ಆಫೀಸರ್ ಸಹಿ ಕಡ್ಡಾಯ ಅಂತ. ಅದ್ರ ಬಗ್ಗೆ ನಿಮಗೆ ನೋಟಿಫೈನ ಮಾಡ್ತಾರೆ. ಸ್ಟಡಿ ಸರ್ಟಿಫಿಕೇಟ್ 1 ಬಂದ್ಬಿಟ್ಟು ನಿಮ್ಮದು ಆಫ್ಲೈನ್ ಆದರೆ ನಿಮಗೆ ಗೆಜೆಟೆಡ್ ಆಫೀಸರ್ ಸಹಿ ಕಡ್ಡಾಯ ಅಂತ ಮೆನ್ಷನ್ ಮಾಡ್ತಾರೆ. ಅದ್ರ ಬಗ್ಗೆ ನಾವು ಬೇಕಾದ ನೋಟಿಫಿಕೇಷನ್ ಹೊರಡಿಸಿದಾಗ ಅಥವಾ ನಿಮಗೆ ಅನೌನ್ಸ್ಮೆಂಟ್ ಅದ ನಂತರ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ನಿಮಗೆ ಸೇಫ್ಟಿ ಪರ್ಪಸ್ಗೆ ನೀವು ಸಪ್ರೇಟಾಗಿ 3 ಕಾಪಿ ಇಟ್ಕೊಂಡಿದ್ರೆ ನಿಮಗೆ ಬೇಕಾಗುತ್ತೆ ಏನಾದರೂ ಎಮರ್ಜೆನ್ಸಿ ಇದ್ದರೆ. ನಂತರ ನಿಮ್ಮ ಮೇಜರ್ ಡಾಕ್ಯುಮೆಂಟ್ಸು, ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು, ಹಾಲ್ ಟಿಕೆಟ್ ಆಗಿರ್ಬೋದು, ಫೀಸ್ ಪೇಮೆಂಟ್ ಪ್ರೂಫ್ ಆಗಿರ್ಬೋದು, ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಶ್ ಸರ್ಟಿಫಿಕೇಟ್, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, ರೂರಲ್ ಸರ್ಟಿಫಿಕೇಟ್, ಎಲ್ಲ ಡಾಕ್ಯುಮೆಂಟ್ಸು ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಆಗಿರಬೇಕಾಗುತ್ತೆ. ಅದರಲ್ಲೂ ನಿಮಗೆ ಆಯಾ ತಾಲೂಕು ಶಿಕ್ಷಣಾಧಿಕಾರಿಗಳ ಸಹಿ ಇರುತ್ತೆ, ಆ ತಾಲೂಕು ಶಿಕ್ಷಣಾಧಿಕಾರಿಗಳ ಸಹಿ ಕಡ್ಡಾಯ ಆಗಿರಬೇಕಾಗುತ್ತೆ. ಅದೇ ರೀತಿ ನಿಮ್ಮದು ನೇಮ್ ಮಿಸ್ ಮ್ಯಾಚ್ ಆಗಬಾರ್ದು, ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ನ ನೋಡ್ಕೊಳ್ಳಿ. ಎಲ್ಲ ಡಾಕ್ಯುಮೆಂಟ್ಸ್ನ ನಿಮ್ಮ ನೇಮ್ ಬಂದುಬಿಟ್ಟು ಒಂದೇ ರೀತಿ ನೇಮ್ ಸೇಮ್ ಇರಬೇಕು, ಅದೇ ರೀತಿ ಮಿಸ್ ಮ್ಯಾಚ್ ಆಗಬಾರ್ದು. ಈ ಎಲ್ಲ ಆದರೆ ನಿಮ್ಮ ರಿಜೆಕ್ಟ್ ಆಗೋದು, ಇಲ್ಲೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ರಿಜೆಕ್ಟ್ ಆಗ್ಬೋದು. ಇವೆಲ್ಲ ಕಾರಣಗಳು ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಎಲ್ಲ ವಿದ್ಯಾರ್ಥಿಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್.